केईए एग्जाम ब्लूटूथ स्कैम के प्राइम अक्यूज्ड आरडी पाटिल जो पिछले 12 दिन से फरार था, गुलबर्गा पुलिस ने कर्नाटका महाराष्ट्र स्टेट बॉर्डर अक्कलकोट के करीब से आरडी पाटिल को गिरफ्तार कर लिया है। आरडी पाटिल को मिलाकर अब तक कुल 16 लोग इस केस में गिरफ्तार किए गए हैं। एफडीए यानी फर्स्ट डिवीजन असिस्टेंट और एसडीए यानी सेकेंड डिवीजन असिस्टेंट पोस्ट के लिए कैंडिडेट्स को केईए एग्जाम देना होता है, जिसमें आरडी पाटिल और दीगर कई लोग कैंडिडेट्स को ब्लूटूथ के जरिए एग्जाम क्रैक करने में हेल्प कर रहे थे। आरडी पाटिल पिछले साल पीएसआई स्कैम केस में भी गिरफ्तार कर जेल भेज दिया गया था। फिलहाल ये बेल पर बाहर आया था और दोबारा केईए एग्जाम ब्लूटूथ स्कैम केस में गिरफ्तार कर जेल भेज दिया गया है। 4 दिन पहले गुलबर्गा वारदा नगर इलाके में मौजूद महालक्ष्मी अपार्टमेंट में आरडी पाटिल छुपा हुआ था। पुलिस को खबर मिलते ही अपार्टमेंट के पीछे मौजूद कंपाउंड का गेट कूद कर आरडी पाटिल भागने में कामयाब हुआ था। पुलिस ने आरडी पाटिल को महालक्ष्मी अपार्टमेंट में छुपने की जगह देने के आरोप में इस अपार्टमेंट के ओनर शंकर गौड़ा और सुपरवाइजर दिलीप पवार को भी गिरफ्तार कर लिया है। इस मामले में मजीद पुलिस कमिश्नर चेतन आर आईपीएस ने क्या कहा, जानने के लिए इस वीडियो को एंड तक जरूर देखें। दिस वीडियो प्रेजेंटेड बाय मनूर मल्टी स्पेशलिटी हॉस्पिटल, हाईली क्वालिफाइड एंड वेल एक्सपीरियंस डॉक्टर्स टीम फॉर इमरजेंसी एंड ट्रॉमा केयर 24/7 एट बारे हिल सर्कल रिंग रोड गुलबर्गा। ಅದಿನ್ನು ತನಿಖೆ ಮಾಡ್ತೀವಿ. ನಿನ್ನೆ ರಾತ್ರಿ ಕರ್ಕೊಂಬಂದಿದ್ದೀವಿ. ನಿನ್ನೆ ರಾತ್ರಿ ಕರ್ಕೊಂಬಂದು ನಮಗೆ ಈಗ 24 hours ಒಳಗೆ ನಾವು ತನಿಖೆ ಮಾಡಬೇಕು. ತನಿಖೆ ಮಾಡಿದ ನಂತರ ಏನೇನಾಗಿತ್ತು ಎಲ್ಲದನ್ನು ನಾವು ಅಲ್ಲ, ಯಾರ್ಯಾರು ಆರೋಪಿಗೆ ಶೆಲ್ಟರ್ ಕೊಟ್ಟಿದ್ರು ಅವ್ರನ್ನೂ ಕೂಡ ನಾವು ಅಕ್ಯೂಸ್ ಮಾಡಬೇಕಾಗತ್ತೆ. ಅದು ಪ್ರೊಸೀಜರ್ ಏನಾದರೆ ಆಸ್ಪೆಕ್ಟ್ಸ್ ಅದು ಮಾಡ್ತೀವಿ. ಅಲ್ಲ, ಎಲ್ಲ ಅಕ್ಯೂಸ್ಗಳು ದಾರಿ ತಪ್ಪಿಸಿದ್ರು ಕೂಡ ಯಾವತ್ತಿದ್ರು ಪೊಲೀಸ್ನವ್ರಿಗೆ ಸಿಗಾಕಂಡೆ ಆಗ್ತಾರೆ. ಪೊಲೀಸ್ನವ್ರು ಅವ್ರಿಗಿಂತ ಒಂದು ಸ್ವಲ್ಪ ಮುಂದಿರ್ತಾರೆ. ಹಾಗಾಗಿ ನಮ್ಮದೇನು ಮಾಹಿತಿ ಇತ್ತು, ನಮ್ಮದು ನಮ್ಮ ಡಿ ಸಿ ಪಿ ಕನಿಕಾ ಅವರ ನೇತೃತ್ವದಲ್ಲಿ ನಾವು ಒಂದು 4-5 teams ಮಾಡಿದ್ದು. ಅವ್ರ 4-5 teamsು ಭಾಳ ಚೆನ್ನಾಗಿ ಕೋಆರ್ಡಿನೇಷನಲ್ಲಿ ಡಿಸ್ಟಿಕ್ ಪೊಲೀಸ್ ಜೊತೆ ಕೋಆರ್ಡಿನೇಷನಲ್ಲಿದ್ದು ಸಾಕಷ್ಟು ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡಿದ್ರು. ಆ ಮಾಹಿತಿಗಳನ್ನ ಸ್ವಲ್ಪ ಟೆಕ್ನಿಕಲ್ ಅನಾಲಿಸ್ ಮಾಡಿ ಮತ್ತು ಕೆಲವು ನಮ್ಮದೇ ಆದಂಥ ಒಂದು ಇನ್ಫಾರ್ಮೇಷನ್ ಮುಖಾಂತರ ಆರೋಪಿನ ನಮ್ಮ ಟೀಮ್ನವರು ಬಂಧಿಸಿದ್ದಾರೆ. ಅಲ್ಲ, ಸೊಲ್ಲಾಪುರದಲ್ಲಿ ಸಿಕ್ಕಿದ್ದಾನೆ, ಅದು ಡೀಟೇಲ್ ಆಗಿ ಮುಂದಿನ ಇದರಲ್ಲಿ ಹೇಳ್ತೀವಿ. ಇಲ್ಲ, ಓಡೋಗ್ತಾ ಇರಲಿಲ್ಲ, ನಮ್ಗೆ ಮಾಹಿತಿ ಇತ್ತು ಅವ್ರು ಅಲ್ಲಿದ್ದಾರೆ, ಆ ಖಚಿತ ಪ್ಲೇಸಲ್ಲಿ ಇದ್ದಾನೆ ಅಂತ. ಆ ಪ್ಲೇಸಲ್ಲೇ ನಮ್ಮವ್ರು ಹೋಗಿ ಸರ್ಚ್ ಮಾಡಿದಾಗ ಆರೋಪಿ ಸಿಕ್ಕಿದೆ. ಅಲ್ಲ, ಅದು ಕೆಲವೊಂದು ಮಾಹಿತಿಗಳು ಹೇಳಿದ್ರು ಎಲ್ಲ. ನಾವು ಈಗ ಲಾಸ್ಟ್ ಆಲ್ಮೋಸ್ಟ್ ಮೋರ್ ದೆನ್ 10 days ಆಗಿದೆ ಇದು ಕೇಸ್ ರಿಜಿಸ್ಟರ್ ಆಗಿ. ಆಗ್ಲಿಂದಲೂ ನಮ್ಮ ಆರೋಪ ಪೊಲೀಸ್ನವರು ಆರೋಪಿನ ಪತ್ತೆ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು. ಕೆಲವು ಸಂದರ್ಭದಲ್ಲಿ ಹೇಳ್ತಾರೆ ಅಲ್ಲಿದ್ದ ಇಲ್ಲಿದ್ದ ಅಂತ, ಅದರಲ್ಲೂ ಕೂಡ ನಮ್ಮವ್ರು ವೆರಿಫೈ ಮಾಡ್ತಾ ಇದ್ದಾರೆ. ಕೆಲವು ಸಂದರ್ಭದಲ್ಲಿ ನಿಜ ಇರುತ್ತೆ, ಕೆಲವು ಸಂದರ್ಭದಲ್ಲಿ ಸುಳ್ಳಿರುತ್ತೆ. ಒಟ್ಟಿನಲ್ಲಿ ಖಚಿತ ಮಾಹಿತಿ ಪ್ರಕಾರ ನಿನ್ನೆ ಮಧ್ಯಾಹ್ನ ನಮ್ಮ ಟೀಮ್ನವರು ಅವನಿಗೆ ಸೆಕ್ಯೂರ್ ಮಾಡಿದ್ದಾರೆ ಒಂದು ಪ್ಲೇಸ್. ಅದು ಇನ್ನೂ ಇಂಟ್ರೋಗೇಟ್ ಮಾಡ್ತಾ ಇದ್ದೀವಿ. ಈಗ ಅವನು ಇಂಟ್ರೋಗೇಟ್ ಅಕ್ಯೂರ್ಡ್ ಏನು ಮಾಡ್ತಾರೆ, ಒಂದೊಂದ್ಸಲ ಒಂದೊಂದು ಥರ ಹೇಳ್ತಾರೆ. ಅವ್ರು ಹೇಳಿದ್ದನ್ನು ನಾವು ಪ್ರೆಸ್ ಮುಂದೆ ಹೇಳೋಕ್ಕಾಗಲ್ಲ, ಅದನ್ನು ಕ್ರಾಸ್ ವೆರಿಫೈ ಮಾಡಬೇಕಾಗುತ್ತೆ. ಅವನೇನೋ ಒಂದು ಹೇಳ್ದ ಅಂತ ನಾನು ಹೇಳಿದರೆ ಅದು ಕ್ರಾಸ್ ವೆರಿಫೈ ಮಾಡಿದಾಗ ಸುಳ್ಳಾಗಿದ್ದರೆ ಅದನ್ನು ನಾವು ಮತ್ತೆ ಹೇಗೆ ನೀವೇ ಕ್ವಶನ್ ಮಾಡ್ತೀವಿ, ಯಾಕೆ ಸರ್ ಅವತ್ತು ಹಂಗೆ ಹೇಳಿದ್ರಿ ಅಂತ. ಸೊ ಏನಿದೆ ಅಕ್ಯೂರ್ಡ್ ಇಂಟ್ರೋಗೇಷನ್ ಮಾಡ್ತಾ ಇದ್ದಾರೆ, ನಾವು ಏನು ಅವ್ನ ಇಂಟ್ರೋಗೇಷನಲ್ಲಿ ಆನ್ಸರ್ ಮಾಡ್ತಾನೆ ಅದನ್ನು ಕ್ರಾಸ್ ವೆರಿಫೈ ಮಾಡಿ ಮಾನ್ಯ ನ್ಯಾಯಾಲಯದ ಮುಂದೆ ಗಮನಿಸ್ತೇವೆ. ಈಗ ಏನೇನು ಅದಕ್ಕೆ ಪ್ರೊಸೀಜರ್ ಇದೆ ಅದು ನಾವು ಕೋರ್ಟ್ಗೆ ಕೊಡ್ತೀವಿ. ಏನೇನು ಸಿಕ್ಕಿದೆ ಅವೆಲ್ಲ ಕೆಲವು ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಇರ್ತೇವೆ, ಅದು ಪ್ರಾಪರ್ ಫ್ರಂಟ್ ನಾವು ಮಾಡ್ಕೋಬೇಕಾಗುತ್ತೆ. ಫ್ರಂಟ್ ನಾವು ಮಾಡಿ ನಾವು ಕೋರ್ಟ್ಗೆ ಕೊಡ್ತೀವಿ. ದಿಸ್ ವಿಡಿಯೋ ಪ್ರೆಸೆಂಟೆಡ್ ಬೈ ಮನೂರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಹೈಲಿ ಕ್ವಾಲಿಫೈಡ್ ಅಂಡ್ ವೆಲ್ ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್ ಟೀಮ್ ಫಾರ್ ಇಮರ್ಜೆನ್ಸಿ ಅಂಡ್ ಟ್ರಾಮಾ ಕೇರ್ 24/7 ಅಟ್ ಬಾರಿ ಹಿಲ್ ಸರ್ಕಲ್ ರಿಂಗ್ ರೋಡ್ ಗುಲ್ಬರ್ಗಾ.